ಕಾಡಿನಲ್ಲಿದೆ 8 ಮಲೆಕುಡಿಯ ಕುಟುಂಬಗಳು, ಆದರೆ ಅವರಿಗಿಲ್ಲ ಮೂಲಸೌಕರ್ಯ. ಇದೇ ಈ ಹೊತ್ತಿನ ವಿಶೇಷ ಮಲೆಯಲ್ಲಿ ಮಲೆಕುಡಿಯರು. ನಾನು ಸನತ್ ಶೇನವ. ಮಲೆಯಲ್ಲಿ ಮಲೆಕುಡಿಯರು. ವೀಕ್ಷಕರೇ, ನಾವು ಇವತ್ತು ಒಂದು ಇಂಟ್ರೆಸ್ಟಿಂಗ್ ಹಾಗೂ ವಿಭಿನ್ನವಾಗಿರುವಂತಹ ಒಂದು ಸ್ಟೋರಿಯನ್ನ ತೆಗೆದುಕೊಂಡು ಬಂದಿದ್ದೀವಿ. ಬೆಳ್ತಂಗಡಿ ತಾಲೂಕಿನ ಸವನೂಲು ಗ್ರಾಮದಲ್ಲಿರುವಂತಹ ಒಂದು ದಟ್ಟ ಅರಣ್ಯಕ್ಕೆ ನಮ್ಮ ಡೈಜಿವಲ್ ತಂಡ ಭೇಟಿಯನ್ನ ನೀಡಿದೆ. ಈ ಭೇಟಿ ನೀಡುವುದಕ್ಕೂ ಒಂದು ಕಾರಣ ಇದೆ. ಇಲ್ಲಿ ಸುಮಾರು 8 ಮಲೆಕುಡಿಯ ಕುಟುಂಬಗಳು ಸುಮಾರು ವರ್ಷಗಳಿಂದ ಜೀವನವನ್ನ ನಡೆಸ್ಕೊಂಡು ಬಂದಿದ್ದಾರೆ. ಆದರೆ ಅವರಿಗೆ ಯಾವುದೇ ರೀತಿಯಾದಂಥ ಮೂಲ ಸೌಕರ್ಯಗಳು ಇನ್ನೂ ಕೂಡ ಒದಗಿ ಬಂದಿಲ್ಲ. ರಸ್ತೆ ಆಗಿರ್ಬೋದು ಅಥವಾ ವಿದ್ಯುತ್ ಆಗಿರ್ಬೋದು ಅಥವಾ ಇನ್ನಿತರ ಏನೋ ಸೌಕರ್ಯಗಳು ಏನಿದ್ದೇವೆ ಅದು ಯಾವುದೂ ಕೂಡ ಅವರಿಗೆ ಇನ್ನೂ ಕೂಡ ಲಭಿಸಿಲ್ಲ. ಹಾಗಾದರೆ ಯಾವ ರೀತಿ ಅವರು ಒಂದು ಈ ಒಂದು ಕಾಡಿನಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನೋದನ್ನು ಈ ವರದಿಯಲ್ಲಿ ನೋಡಿ. ದಟ್ಟ ಅರಣ್ಯದಲ್ಲಿ ದೈಜಿವಳ್ ವಾಹಿನಿ ತಂಡ. ಮೂಲ ಸೌಕರ್ಯವಿಲ್ಲದೆ ಭವಣೆ ಪಡುತ್ತಿರುವ ಮಲೆಕುಡಿಯರು. ದೈಜಿವಳ್ ವಾಹಿನಿ ತಂಡ ಒಂದು ದೊಡ್ಡ ಸಾಹಸವನ್ನ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಹೌದು ವೀಕ್ಷಕರೇ, ನಿಮ್ಮ ದೈಜಿವಳ್ ವಾಹಿನಿ ತಂಡ ದಟ್ಟ ಅರಣ್ಯದ ಒಳಗೆ ಹೆಜ್ಜೆ ಹಾಕಿದ್ದಾರೆ. ಯಾವುದು ಈ ಅರಣ್ಯ? ಇದು ಬೆಳ್ತಂಗಡಿ ತಾಲೂಕಿನ ಸವಣಾಲು ಗ್ರಾಮದ ಇತ್ತಿಲ ಪೇಲ ಪ್ರದೇಶ. ಇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಒಳಗೆ ಇರುವಂತದ್ದು. ಬೆಳ್ತಂಗಡಿಯಿಂದ ಸುಮಾರು 15 ಕಿಲೋಮೀಟರ್ ಇದೆ. ಅದು ಕೂಡ ಇಲ್ಲಿ ಬರಲು ಸರಿಯಾದ ರಸ್ತೆಯ ವ್ಯವಸ್ಥೆ ಕೂಡ ಇಲ್ಲ. ದಟ್ಟ ಕಾಡಿನ ಮಧ್ಯೆ ಈ ಪ್ರದೇಶಕ್ಕೆ ಬರಬೇಕು. ನಮ್ಮ ತಂಡ ಇಲ್ಲಿಗೆ ಭೇಟಿ ನೀಡಲು ಕೂಡ ಒಂದು ಕಾರಣ ಇದೆ. ಈ ದಟ್ಟ ಅರಣ್ಯದ ಮಧ್ಯೆ ಕಳೆದ 3 ತಲೆಮಾರುಗಳಿಂದ 8 ಮಲೆಕುಡಿಯ ಕುಟುಂಬಗಳು ಕಂದಾಯ ಭೂಮಿಯಲ್ಲಿ ಕೃಷಿ ಮಾಡಿ ಬದುಕನ್ನು ನಡೆಸುತ್ತಿದೆ. ಆದರೆ ಸುತ್ತ ಅರಣ್ಯದ ನಡುವೆ ಇವರ ವಾಸ ಸ್ಥಳವಿದ್ದು ಅರಣ್ಯ ಕಾಯ್ದೆಯಿಂದಾಗಿ ರಸ್ತೆ, ವಿದ್ಯುತ್ ಮುಂತಾದ ಮೂಲಭೂತ ಸೌಲಭ್ಯಗಳಿಂದ ಇವರು ಸದಾ ವಂಚಿತರಾಗುತ್ತಿದ್ದಾರೆ. ಜನಪ್ರತಿನಿಧಿಗಳು, ಅಧಿಕಾರಿಗಳು ಸದಾ ಭರವಸೆ ನೀಡುತ್ತಾರೆ. ಆದರೆ ಯಾರು ಮತ್ತೆ ಇತ್ತ ತಲೆ ಹಾಕಿ ಜನರ ಸಮಸ್ಯೆಗಳ ಪರಿಹಾರ ಕಾಣಲು ಮುಂದಾಗುತ್ತಿಲ್ಲ. ಅಭಿವೃದ್ಧಿ ಎಂಬುದು ಇಲ್ಲಿನ ಜನರ ಪಾಲಿಗೆ ಸದಾ ಮರೀಚಿಕೆಯಾಗಿಯೇ ಉಳಿದುಕೊಂಡಿದೆ. ಇನ್ನೊಂದು ವಿಷಯ ಅಂದರೆ ಇಲ್ಲಿಯವರೆಗೆ ಯಾವುದೇ ರಾಜಕಾರಣಿ ಇಲ್ಲಿಗೆ ಭೇಟಿ ನೀಡಿಲ್ಲ. ಪೂರ್ವ ಕಾಲದಲ್ಲೇ ದಟ್ಟ ಕಾಡಿನ ನಡುವೆ ಈ ಕುಟುಂಬಗಳು ವಾಸಿಸುತ್ತಿದ್ದರು. ಯಾವುದೇ ಮೂಲ ಸೌಲಭ್ಯಗಳಿಲ್ಲದೆ ಕಾಡು ಪ್ರಾಣಿಗಳ ಭಯ, ಸಾಂಕ್ರಾಮಿಕ ರೋಗಗಳ ಭಯದಲ್ಲಿಯೂ ನೆಮ್ಮದಿಯ ಬದುಕು ನಡೆಸುತ್ತಿದ್ದಾರೆ. ಈ ಜನರಿಗೆ ಸ್ವಾತಂತ್ರ್ಯ ದೊರೆತು 6 ದಶಕಗಳು ಕಳೆದರೂ ಇನ್ನೂ ಆ ಬದುಕಿನಿಂದ ಮುಕ್ತಿ ದೊರೆತಿಲ್ಲ ಎಂಬುದು ವಿಶೇಷ. ತಾಲೂಕು ಕೇಂದ್ರವಾದ ಬೆಳ್ತಂಗಡಿಯಿಂದ 7 ಕಿಲೋಮೀಟರ್ ದೂರವಿರುವ ಸವಣಾಲುವಿನಿಂದ 2 ಕಿಲೋಮೀಟರ್ ಅಂತರದಲ್ಲಿ ದಟ್ಟ ಕಾಡುಗಳ ಮಧ್ಯೆ ಇತ್ತಿಲ ಪೇಲ ಪ್ರದೇಶವಿದೆ. ಸುಮಾರು 4 ಕಿಲೋಮೀಟರ್ ರಸ್ತೆ ಕಾಡಿನ ನಡುವಿನಲ್ಲಿ ಹಾದು ಹೋಗುತ್ತಿದ್ದು ಇಲ್ಲಿಗೆ ನಡೆದುಕೊಂಡೇ ಹೋಗುತ್ತಿದೆ.
ನಡುವೆ ಜೀವನ ನಡೆಸುತ್ತಿರುವ ಈ ಜನರು ತಮ್ಮ ಅಗತ್ಯಕ್ಕಾಗಿ ಮರ ಗಿಡಗಳಿಗೆ ತೊಂದರೆಯಾಗದಂತೆ ತಾತ್ಕಾಲಿಕ ರಸ್ತೆಯನ್ನು ನಿರ್ಮಿಸಿದ್ದಾರೆ. ಇದು ಕಾಲ್ನಡಿಗೆಗೆ ಮಾತ್ರ ಸೀಮಿತವಾಗಿತ್ತು. ರಾಷ್ಟ್ರೀಯ ಉದ್ಯಾನವನ ಘೋಷಣೆಯಾಗುವುದಕ್ಕಿಂತ ಮೊದಲು ಜನರು ಇಲ್ಲಿ ಜೀಪ್ ಹಾಗೂ ದ್ವಿಚಕ್ರ ವಾಹನಗಳ ಸಂಚಾರಕ್ಕೆ ಯೋಗ್ಯವಾದಂತಹ ರಸ್ತೆಯನ್ನು ನಿರ್ಮಿಸಿದರು. ಆದರೆ ಅದರ ಸರಿಯಾದ ದುರಸ್ತಿಗೂ ಇದೀಗ ಅವಕಾಶ ನೀಡಲಾಗುತ್ತಿಲ್ಲ. ಆದರೂ ಆಧುನಿಕವಾಗಿ ಮುಂದುವರಿಯಬೇಕು ಎಂಬ ಉದ್ದೇಶದಿಂದ ಕೆಲವು ಕುಟುಂಬದ ಸದಸ್ಯರು ದ್ವಿಚಕ್ರ ವಾಹನಗಳನ್ನು ಖರೀದಿಸಿದ್ದು, ಇದು ಹೋಗುವಂತೆ ಇಲ್ಲಿನ ಜನರು ಸೇರಿ ಸ್ವತಃ ಶ್ರಮದಾನ ಮಾಡುವ ಮೂಲಕ ಕಲ್ಲು ಬಂಡೆಗಳ ಮಧ್ಯೆ ಮಣ್ಣು ತುಂಬಿಸಿ ರಸ್ತೆ ಮಾಡಿದ್ದಾರೆ. ಆದರೆ ಇದು ಕೇವಲ ಬೇಸಿಗೆ ಕಾಲಕ್ಕೆ ಮಾತ್ರ ಸೀಮಿತ. ಮಳೆಗಾಲ ಬರುವ ಮುನ್ಸೂಚನೆ ಬರುವಾಗ ತಮ್ಮ ದ್ವಿಚಕ್ರ ವಾಹನಗಳನ್ನು ಸಮೀಪದ ಸವಣಾಲು ಎಂಬಲ್ಲಿ ತಮ್ಮ ಪರಿಚಯಸ್ಥರ ಮನೆಯಲ್ಲಿ ಇಡುವ ಪರಿಸ್ಥಿತಿ ಇವರದಾಗಿದೆ. ಅಲ್ಲದೆ ಮಳೆಗಾಲಕ್ಕೆ ಮುಂಚೆಯೇ ಇವರು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿಬಿಡಬೇಕು. ಮಳೆಗಾಲ ಶುರುವಾದ ಮೇಲೆ ಇವರಿಗೆ ಈ ಕಾಡಿನ ಮಧ್ಯೆ ಯಾವುದೇ ಕೆಲಸವನ್ನ ಮಾಡಲು ಸಾಧ್ಯವಿಲ್ಲ. ಸಾಗುಲಿ ಪುರ ನಿಕ್ಲೆ ಮಲ್ತೊಂದುಲ್ಲ ಅವ್ರಿಗೆ ಆ ರೀತಿ ನಿಕ್ಲು ನಿಭಾಯಿಸಲ್ ಪೋಂದುಲ್ಲಾರ ಪಂಡ ನಿಕ್ಲೆ ಸಿಟಿಗೆ ಪೋಡಾಪು ನಿಕ್ಲೆ ಈಗ ಈ ಬಾರ ಪುರ ಕೊನಾಗ ಅತ್ತನ ಬಜ್ಜೆ ಇಲ್ಲ ನಿಕ್ಲು ಮಲ್ತೊಂದುಲ್ಲ ಅವೇನ್ ಕೊನೋಡ ನಿಕ್ಲೆ ಈ ನಿಮ್ಮ ಕಾಡ್ದ ನಡುಟ್ಟು ಆ ರೀತಿ ನಿಕ್ಲು ಅವೇನ ಸಾಗಿಸವರು ಅವು ಕಾಡ್ದ ನಡುತ್ತು ಈ ಬಜ್ಜೆ ಇವಂತ ಅಲ್ಲಿ ಬಾರು ಅಂತ ಜನಗಳ ಪಿಕ್ಅಪ್ ನೀವು ಹಂಡದು ಕೊನಪುಡ ಅವಳ ಮರ್ಯಾದ ತುಂಬು ಎಂಕಲ್ಲ ಪುರ ಆವಡು ಈ ಅರಿ ಬತ್ತ ಎತ್ತೋಡು ಇಲ್ಲಡೆ ಮುಕ್ಕಂಜಿನೆಲ್ಲ ಬರ್ಪಿಲ್ಲ ಕಜ್ಜಿ ಆ ಮಾರ್ಗ ಪುರ ಬುಲಕಾಣ ಉಗ್ಲ ಬರ್ಪಡಂತ ಜಿಜ್ಜಿ ಅಂಚ ಅಲ್ಲೊಂದು ಸಂಕ ಅಂದೆ ಮಾರ್ಗ ಕೊಟ್ಟು ಒಗ್ಲ ಬರ್ಪಿಲ್ಲ ಕಜ್ಜಿ ಅಂಚ ಅದು ಇಪ್ಪಿನಾಗ ಅಕ್ಕಿ ತುಂಬು ಸಾಮಾನ್ಯ ಪೂರ ಅಕ್ಕಿ ತುಂಬು ತಿಂಗಳು ಮಾಡ್ತಿರೋ ಸಾಮಾನ್ಯಗಳು ಜನಗೊಂಡ್ರು ಅದು ಬುಕ್ಕ ಹುಷಾರಜ್ಜಿ ನನ್ನ ಮರ್ಯಾದ ಉಂಬುದೇ ಕೊಡಪ್ಪಣ. ಇನ್ನು ತಾವು ಬೆಳೆದ ಅಡಿಕೆ ಭತ್ತ ಹಾಗೂ ಇನ್ನಿತರ ವಸ್ತುಗಳನ್ನ ಮಳೆಗಾಲಕ್ಕೆ ಮುಂಚೆಯೇ ಪೇಟೆಗೆ ತೆಗೆದುಕೊಂಡು ಹೋಗಬೇಕು. ಮಳೆಗಾಲ ಶುರುವಾದ ಮೇಲೆ ಪೇಟೆ ಕಡೆ ಕಾಡಿನ ಮಧ್ಯೆ ಹೋಗುವುದು ಕೂಡ ಕಷ್ಟ ಸಾಧ್ಯ. ಈ ರಸ್ತೆ ಮಧ್ಯದಲ್ಲಿ ದೊಡ್ಡ ತೊರೆಯೊಂದು ಹರಿಯುತ್ತಿದ್ದು ಮಳೆಗಾಲದಲ್ಲಿ ಇದನ್ನು ದಾಟುವುದು ಅಸಾಧ್ಯದ ವಿಚಾರವೇ ಸರಿ. ಮಳೆಗಾಲದ 6 ತಿಂಗಳು ಇವರಿಗೆ ಕಾಲ್ನಡಿಗೆಯೇ ಗತಿಯಾಗಿದೆ. ಇಲ್ಲಿ ತಾತ್ಕಾಲಿಕವಾಗಿ ಮರದ ಸೇತುವೆಯನ್ನು ಜನರೇ ನಿರ್ಮಿಸಿದ್ದು ಅದೇ ಜನರಿಗೆ ಆಧಾರವಾಗಿದೆ. ಇನ್ನು ಯಾವುದೇ ರೀತಿಯ ಅನಾರೋಗ್ಯ ಎದುರಾದರೂ ರೋಗಿಗಳನ್ನು ಹೊತ್ತುಕೊಂಡೇ ಬರಬೇಕಾದ ಸ್ಥಿತಿ ಇವರದಾಗಿದೆ. ಇಲ್ಲಿಗೆ ಶಾಶ್ವತ ಸೇತುವೆ ನಿರ್ಮಿಸಿ ಎಂದು ಕಳೆದ 30 ವರ್ಷಗಳಿಂದ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಮನವಿ ನೀಡುತ್ತಾ ಬಂದಿದ್ದಾರೆ. ಆದರೆ ಈ ಬೇಡಿಕೆ ಇನ್ನೂ ಈಡೇರುವ ಲಕ್ಷಣಗಳು ಕಾಣುತ್ತಿಲ್ಲ. ಇನ್ನು ಈಗ ಸೇತುವೆಗೆ ಯಾರಾದರೂ ಅನುದಾನ ಒದಗಿಸಿದರೂ ಅದಕ್ಕೆ ಅರಣ್ಯ ಇಲಾಖೆಯ ಅನುಮತಿ ಸಿಗುವುದಂತೂ ದೂರದ ವಿಚಾರ. ಮಾರ್ಗದ ಭಾರಿ ಮಲ್ಲ ಸಮಸ್ಯೆ ಐದು ಮುಕ್ಕ ಕರೆಂಟ್ ಸಂಜಿ ಮುಕ್ಕ ಈ ಕಾಡ ಬಿರಾಂಡ ಪೂರ ಜೀವಾರೋಗ್ಯ ಭಂಗ ಆಗ್ತದೆ. ಮಾರ್ಗದ ಅವು ಇತ್ತಾಗಿ ಸರ್ಕಾರದ ವಾಹನ ಮಾರ್ಗದ ಒಂಜಿ ಸಂಕ ಹೊಡ್ತಿರು ಸಂಕಲಜ್ಜಿ ದಾಳಜ್ಜಿ ಮುಕ್ಕ ಮಾರ್ಗ ಎಂಕ್ಳಿ ಕರಿತದ ಸಬರತ್ತು ಮಲ್ಪಡಾಪುಡು ಅಯ್ಯನಡೆ ಈ ಶಾಲೆ ಜೊಕ್ಕಲಿಗೆ ಹೋಗೋದಂದ್ರೆ 4 ಕಿಲೋಮೀಟರ್ ನಡೆತೀವಿ ಹೋಗು ಕತ್ತಲದ ಹೊರತುಗಿಲ್ಲ ಜನ ಓಡಾಕೊಂಡಿ ಫಾರ ಅವರ ಕಡಪುಡ್ರೆ ಬೋಡು ಅವರ ಲಸರಾದ್ರೆ ಬೋಡು ಸಂಕನ್ನ ಅವು ಉರ್ಸಿರತಿ ಪಾಪ ಮಾಡಬು ಅವು ಬುಲ್ಲುಡು ಒಬ್ಬರು ಅವು ಒಂಜಿ ಮುಕ್ಕ ಈ ಶಾಲೆ ಜೊಕ್ಕಲಿಗೆ ಅವು ಸಂಕಜ್ಜಿ ಅಂದ್ರೆ ಅವರ ಕಡಪುಡ್ರೆ ಬೋಡು ಅವರ ಲಸದ ಬರ್ರೆ ಬೋಡು ಅವು ದಿನಚ ಉಂಡು ಅವು ಸಂಕ ಆಣದ ಈ ಜೊಕ್ಕಲಿನ ಒಂದು 2-3 ಜೊಕ್ಕಲಿ ಒಟ್ಟು ಕೊಲ್ತು ಬಿಡೋಲಿ ಅಂದ್ ಅದಕ್ಕೆ ದಾಳ ಸರ್ಕಾರ ಪೂರ ಎಂಕ್ಳು ಆಯ್ಕೆ ಓಡ್ತಿರ ಪೂರ ಇಲಾಖೆ ಕೊರ್ತು ಎಂಕ್ಳು ಅರ್ಜಿ ಪ್ರಯೋಜನ ಪ್ರಯೋಜನ ಆಗ್ತೀವಿ ಐದು ಮುಖ್ಯ ಕೈತೆ ಆಗ್ತದ.
ಬೆಳ್ತಂಗಡಿ ತಾಲೂಕಿನ ಸವನೂಲು ಗ್ರಾಮದ ಪೇಲ ಮತ್ತು ಇತ್ತಿಲ ಈ ಒಂದು ಪ್ರದೇಶ ಇರುವಂಥದ್ದು ದಟ್ಟ ಅರಣ್ಯದಲ್ಲಿ, ಅದು ಕೂಡ ಕಾಡು ಪ್ರದೇಶದಲ್ಲಿ. ಇಲ್ಲಿ ಸುಮಾರು 8 ಕುಟುಂಬಗಳು, ಅಂದರೆ ಮಲೆಕುಡಿಯ ಕುಟುಂಬಗಳು ಇಲ್ಲಿ ಸುಮಾರು ವರ್ಷಗಳಿಂದ ಜೀವನವನ್ನು ನಡೆಸ್ಕೊಂಡು ಬಂದಿದ್ದರು. ಅವರು ಸಾಕಷ್ಟು ತೊಂದರೆಗಳನ್ನು ಮತ್ತು ಯಾವುದೇ ರೀತಿಯಂಥ ಸೌಕರ್ಯಗಳು ಇಲ್ಲದೆ ಅವರು ಈ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ರಸ್ತೆ ಆಗಿರ್ಬೋದು ಅಥವಾ ವಿದ್ಯುತ್ ಆಗಿರ್ಬೋದು ಮತ್ತು ನೀರಿನ ಸಮಸ್ಯೆಯನ್ನು ಅವರು ಸುಮಾರು ವರ್ಷಗಳಿಂದ ಒಂದು ಅನುಭವಿಸ್ಕೊಂಡು ಬಂದಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ಇಲ್ಲಿಯ ಸ್ಥಳೀಯ ರಾಜಕೀಯ ವ್ಯಕ್ತಿಗಳು ಈ ಒಂದು ಪ್ರದೇಶದ, ಅಂದರೆ ಕಾಡಿನ ಮಧ್ಯದಲ್ಲಿರುವಂಥ ಒಂದು ಏನು ಈ ಕುಟುಂಬಗಳಿದೆ, ಯಾವುದೇ ರೀತಿಯಂಥ ಸೌಕರ್ಯವನ್ನು ಕೊಡುವಲ್ಲಿ ವಿಫಲ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅದಲ್ಲದೆ ಇದೇ ಎಂದು 8 ಕುಟುಂಬಗಳು ಏನು ಈ ಒಂದು ತಮ್ಮ ಒಂದು ಸ್ವಂತ ಖರ್ಚಿನಿಂದ ಅವರು ಈ ಒಂದು ಪ್ರದೇಶಕ್ಕೆ, ಅಂದರೆ ಕಾಡಿನ ಒಳಗಡೆ ಬರುವುದಕ್ಕೆ ಒಂದು ರಸ್ತೆಗಳ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇದರ ಬಗ್ಗೆ ನಾವು ನಿಮಗೆ ಸಂಕ್ಷಿಪ್ತವಾದ ವರದಿಯನ್ನು ನಾವು ತೋರಿಸ್ತಾ ಇದ್ದೇವೆ ವೀಕ್ಷಕರೇ. ವೀಕ್ಷಕರೇ, ಇನ್ನೊಂದು ಮುಖ್ಯ ವಿಷಯ ನಾವು ನಿಮಗೆ ಹೇಳಲೇಬೇಕು. ಇದು ನಕ್ಸಲ್ ಪೀಡಿತ ಪ್ರದೇಶ ಕೂಡ ಹೌದು. ಈ ಕಾಡಿನಲ್ಲಿ ನಕ್ಸಲರು ತಮ್ಮ ಕ್ಯಾಂಪ್ಗಳನ್ನು ಹಾಕುತ್ತಿರುತ್ತಾರೆ. ಹಾಗೆ ತಮ್ಮ ಅಗತ್ಯದ ವಸ್ತುಗಳಿಗೆ ಈ ಮನೆಗಳಿಗೆ ಭೇಟಿ ಕೂಡ ನೀಡುತ್ತಿದ್ರು. ಆದರೆ ಕಳೆದ 7 ವರ್ಷಗಳಿಂದ ಇವರ ಮನೆಗಳಿಗೆ ಯಾವುದೇ ನಕ್ಸಲರು ಬಂದಿಲ್ಲ. ಇನ್ನು 7 ವರ್ಷಗಳ ಹಿಂದೆ ಈ 8 ಕುಟುಂಬಗಳು ಅನುಭವಿಸುತ್ತಿದ್ದ ಕಷ್ಟ ಅಷ್ಟಿಷ್ಟಲ್ಲ. ಒಂದು ಕಡೆ ನಕ್ಸಲರ ಭಯ, ಇನ್ನೊಂದು ಕಡೆ ಪೊಲೀಸರ ಭಯ. ನಕ್ಸಲರು ಬಂದು ಅವರು ತೊಂದರೆ ಮಾಡುತ್ತಿದ್ದರು. ಇನ್ನು ಪೊಲೀಸರು ಇವರ ಮನೆಗೆ ಬಂದು, ನಕ್ಸಲರು ನಿಮ್ಮ ಮನೆಗೆ ಬಂದಿದ್ರಲ್ಲ, ಇಲ್ಲಿಗೆ ಯಾಕೆ ಬಂದ್ರು, ಹೀಗೆ ಪೊಲೀಸರು ಇವರಿಗೆ ತೊಂದರೆ ಕೊಡುತ್ತಿದ್ರು. ಆದ್ರೆ ಈ ಒಂದು ಘಟನೆ ಈಗ ನಿಂತಿದೆ. ಆದ್ರೆ ಮತ್ತೆ ಯಾವಾಗ ನಕ್ಸಲರು ಬರುತ್ತಾರೆ ಅಂತ ಭಯದಿಂದ ಜೀವನ ನಡೆಸುತ್ತಿದ್ದಾರೆ. ಸಾಧಾರಣ ಮೂಲು ಏನು ಮುಲ್ಪಾದೆ ಪುನ್ನಾತನ ಅಂಚಾತಿ ಏನೇ ಬತ್ತು ಒಂದು 30 ವರ್ಷದ ಸಮಯಸು ಮೂಲು 5 ದುಂಬು ದಾಖಲು ಒಂದು 100 ವರ್ಷ ಚಿಲ್ಲರೆ ಅನ್ಬಾಗದ ನೀವು 30 ವರ್ಷಗಳು ಇರು ಯಾವ ರೀತಿಯ ತೊಂದರೆ ನಟ ಅನ್ಸು ತುಂಬ ಭಾರಿ ತೊಂದರೆ ಇತ್ತು. ನಕ್ಸಲೈಟ್ ಆಡು ಅಥವಾ ಬೇತೆ ಬರೋಂದಿತ್ತು ಇತ್ತೆಚೂರು ಕಮ್ಮಿ ಆತ. ಏತು ವರ್ಷದ ಇಂಚಿತ್ತ ಇಂಚಿ ಬರೋಂದಿಜ್ಜೀರ ಇತ್ತೆ ಬರೋಂದು ಸದರ ಒಂಜಿ ಒಂದು 6-7 ವರ್ಷ ಆಗಿ ಅಕ್ಕಿ ಬರಂದೆ ಇಜಿ ನನ್ನ ಅಕ್ಕಲ ಒಂಜಿ ಕೊಡ್ದು ಉಪಾದ್ರ ಈ ಪೊಲೀಸ್ ಆಗಲ್ಲ ಒಂದು ಕೊಡ್ದು ಉಪಾದ್ರ ಅಕ್ಕಲು ಬರ್ತೀರ ಮಕ್ಕಳು ಬರ್ತೀರ ಕೇಳಾಗ ಅಕ್ಕಲು ಬಂದಾರ ಅಂದ್ರೆ ಎಂಕ್ಳು ಅಂಚಿ ಬರ ಪೂಜೆ ಅಂದ್ರೆ ಮಕ್ಕಳು ಪಾಂಡ್ರೆ ಕೊಪ್ಪೇರಿ ಗಲ್ಗೆ ಗಲ್ಗೆ ಹಾಕಲ ಒಂದು ಉಪಾದ್ರಿ ಮಕ್ಕಳಲ್ಲ ಉಪಾದ್ರಿ 5 ಬುಕ್ಕ ಒಂದು 7 ವರ್ಷದ ಬುಕ್ಕ ವಾಸಂದರಲ್ಲಿ ಇಜ್ಜಿ. ನಕ್ಸಲ್ ಪೀಡಿತ ಪ್ರದೇಶ ಎಂದು ಘೋಷಿಸಿದರೂ ಕೂಡ ಇದುವರೆಗೆ ಸೋಲಾರ್ ಲೈಟ್ ಮಾತ್ರ ನೀಡಿದ್ದಾರೆ ಹೊರತು ಇನ್ನಿತರ ಯಾವುದೇ ಸೌಲಭ್ಯವನ್ನು ನೀಡಲು ಅಧಿಕಾರಿಗಳು ಮುಂದೆ ಬಂದಿಲ್ಲ. ನಕ್ಸಲ್ ಪೀಡಿತ ಪ್ರದೇಶದ ಅಭಿವೃದ್ಧಿಗೆಂದು ಬರುವ ಅನುದಾನದಲ್ಲಿ ಅರಣ್ಯದ ಹೊರಗೆ ಕಾಮಗಾರಿಗಳು ನಡೆಯುತ್ತಿದೆಯೇ ಹೊರತು ಮೂಲ ನಿವಾಸಿಗಳು ವಾಸಿಸುತ್ತಿರುವ ಪ್ರದೇಶಗಳಿಗೆ ಅಭಿವೃದ್ಧಿಯ ಚಟುವಟಿಕೆಗಳು ಇನ್ನೂ ತಲುಪಿಲ್ಲ. ಕಾಡಿನ ನಡುವಿನ ಇವರ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಒದಗಿಸುವುದು, ಇರುವ ರಸ್ತೆಯನ್ನು ಒಂದಿಷ್ಟು ದುರಸ್ತಿಪಡಿಸುವುದು ಹಾಗೂ ತೊರೆಗೆ ಅಡ್ಡಲಾಗಿ ಒಂದು ಸೇತುವೆ ಇಲ್ಲಿನ ಜನರ ಮುಖ್ಯ ಬೇಡಿಕೆಗಳಾಗಿವೆ. ದಾದಾಪುರ ಸೌಕರ್ಯ ಪುರ ದಾದ ಸೌಕರ್ಯ ಇಚ್ಚಿ ತುಂಬೂರು ದಿಂಚ ಭಾರಿ ತೊಂದರೆ ಇತ್ತು ಒಂಜಿ ಒಂಜಿ ಕುಟುಂಬ ನೆಟ್ ಒಂಜಿ 10 ಕುಟುಂಬ ಬೆಳ್ತಂಗ ಮಸ್ತು ಉಲಾಯಿ ಕಾಡದ ನಡುಟು ನಿಕ್ಲು ಒಂಜಿ ಜೀವನ ಮಲ್ ತೊಂದುಲ್ಲ ನಿಕ್ಲು ರಾತ್ರಿ ಪಗೆಲು ದಾದಾಪುರ ಕಷ್ಟ ಒಂದು ದಾದಾಪುರ ಸೌಕರ್ಯ ಇಚ್ಚಿ ಎಂಗ್ಳಿಗೆ ಕೋಪನ ಬರ್ಕೊಂಡು ಒಂಜಿ ಭಾರಿ ಮಲ್ಲ ಕಷ್ಟ ಆತಂದ್ರೆ ಅಂಚೆ ಒಬ್ಬೇ ಎಂಗ್ಳಿಗೆ ಸೌಕ ಅಂದ್ರೆ ಗೌರ್ಮೆಂಟ್ ಸೌಲಭ್ಯ ದಾಲ ಇಚ್ಚಿ ಅಂಚ ಎಂಕ್ಳು ಹೆಂಚಿನ ಬೇಲೆ ಮಲ್ಪಣ ಎಂಗ್ಲ ಕೈದೇ ಸ್ವಂತ ಬೇಲೆ ಮಲ್ಪಣ ಇತ್ತು ಮಾಡ್ಬೇಕು ಪತ್ತಿರ್ನೂ ದಾಲ್ದ ಬೇಲೆ ಪೂರ ಹಾಕೊಂಡು ಅಂತ ಹಿಂಗೆ ಮಾತ ಇಲ್ಲದ ಜವಾನಿಗೆ ಮಾತ್ರ ಸೇರಿದೆ ಮಲ್ಪಣ
అంతా ఒక్క కరెంట్ ఇంట్లో ఊబులయ్యి కరెంట్ ఇచ్చి నీరు ఇచ్చి ఊబులయ్యి అంటే కృషికు భారీ తొందర ఉంది గడుపులు ప్రాణీళ్ళు అంచాని కడమ్మ పంజి అవు ఉంది పిల్లి బలిపే పూర బర్పుడు బతుకి ఎలా ఊరా ఇంట్లో హాల్ మనతో ఒప్ప ముందు అరణ్యాధికారిన కృపర బరొంది ఉప్పారించి బతుంది ఇప్పారు అయితే మ్రాళ్ళవరం ఉంది జీపు పూర బతారు అది కెలా ఊపర అక్కడ జీపు వస్తుంది బర్పణం బతల ఇంట్లో కాదు పదరా ఎరువు సుమత పూరుందా ఎంకులే పాడినందు అక్కడ పండిపోయారు అది ముందు ఇత్తే నిక్కల కెలవంజు ఇళ్ళకు పూర అయితే సోలార్ పూర పాడతారు ముందు పూర నిక్కలు ఎంచ పాడుతీని ఏ గవర్నమెంట్ వచ్చిన సవలత్ అతను నిక్కలు ఏందని పాడుతుంది ఎంచ ఉందో సర్కార్ కొడుతున్నాను కెలా ఊపర అంతా ఇది ఆనంది ముక్కన ఉంది కొడతారు మాత్ర కాలు దారింది అంతా ఫ్రీ పాడు పోతారు అట్లా ఓకే ಬೇತ ದಾದ ಪೂರ ನಿಕ್ಲಿತ್ತ ಬೇತ ಬೇತ ಕುಟುಂಬ ಉಳ್ಳರ್ ನೆಟೆ ನಿಕ್ಲಿ ತಾದ ಕೆಲಸ ಮಲ್ಪೋರ್ ನೆಟೆ ನಿಕ್ಲ ದಿನಚರಿ ಎಂಚ ಪೋಂದು ಮುಲ್ಪ ದಿನಚರ ಕಾಡು ದುಂಬಾಗ ದಾದಂಡಲ ಸವಲತ್ತು ಪೋತಾರ ನಿಕ್ಲ ಅಂಚಿ ಈಗ ಸಿಟಿ ತಂಚಿ ಪೂರ ಪೋತ ದಾದಂಡಲ ಒಂಜಿ ದುಂಬಾಗ ದಾದಂಡಲ ಅಭಿವೃದ್ಧಿ ಆವಡು ಎಂಕ್ಲ ಅತಿಜ ಎಂಕ್ಲ ಜೋಕುಲ ಅಂಡಲ ಒಂಜಿ ದಾದಂಡಲ ಒಂಜಿ ಸಾಧಿಡು ತೂವಾಡ ಪಂಪಿನ ದಾದಂಡಲ ಆಲೋಚನೆ ಮಲ್ದಾರ ಕುಟುಂಬ ದಾಖಲೆ ಎಂಕ್ಲ ದುಂಬುಗುದ್ದೆ ಅಜ್ಜ ಅಜ್ಜ ಕಾಲವರ್ದಿಂಚೆ ಮುಗಿಲೈತಿ ನಾಕಲಿಗೆ ಮುಟ್ಟು ದರ್ಕಾಸ್ ಇಂಕು ದುಂಬ ಅಲ್ಲಿ ಮಿತ್ತು ಇತ್ತಿನ ಮತ್ತೆ ಇಂಕು ಇತ್ತು ಮುಟ್ಟು ದರ್ಕಾಸ್ ಮತ್ತೆ ಕೆಲವು ವರ್ಷ 14-15 ವರ್ಷ ಮುಟ್ಟು ಮುಟ್ಟಾಂಡ್ರಿ ಈ ಬೇಡಿಕೆಗಳ ಈಡೇರಿಸುವಿಕೆಗೆ ಯಾವುದೇ ಹೆಚ್ಚಿನ ಅರಣ್ಯ ನಾಶದ ಅಗತ್ಯವಿಲ್ಲ ಈಗ ಇರುವ ಸೌಲಭ್ಯಗಳಲ್ಲಿಯೇ ಇದನ್ನು ಮಾಡಬಹುದಾಗಿದೆ ಅರಣ್ಯ ಕಾಯ್ದೆಯಲ್ಲಿಯೂ ಇದಕ್ಕೆ ಅವಕಾಶವಿದೆ ಆದರೆ ಅಧಿಕಾರಿಗಳು ಮಾತ್ರ ಇದರತ್ತ ಗಮನವನ್ನೇ ಹರಿಸುತ್ತಿಲ್ಲ ರಾಜೀವ್ ಗಾಂಧಿ ವಿದ್ಯುದೀಕರಣ ಯೋಜನೆಯಲ್ಲಿ ಇಲ್ಲಿಗೆ ಮಂಜೂರಾಗಿದ್ದ ವಿದ್ಯುತ್ ಸಂಪರ್ಕ ಯೋಜನೆಯು ಅರಣ್ಯ ಇಲಾಖೆಯ ವಿರೋಧದಿಂದಾಗಿ ರದ್ದಾಗಿದೆ ಇನ್ನು ಸರಿಯಾದ ರಸ್ತೆ ಇಲ್ಲದೆ ಮಕ್ಕಳು ದಟ್ಟ ಕಾಡಿನ ಮಧ್ಯೆಯೇ ನಡೆದುಕೊಂಡು ಶಾಲೆಗೆ ಹೋಗಬೇಕಾದ ಪರಿಸ್ಥಿತಿ ಇಲ್ಲಿದೆ ಅದು ಕೂಡ ಮಳೆಗಾಲದಲ್ಲಿ ಈ ಮಕ್ಕಳಿಗೆ ಶಾಲೆಗೆ ರಜೆ ಅಂತಾನೆ ಹೇಳಬಹುದು ಅನಾರೋಗ್ಯಕ್ಕೊಳಗಾದರೆ ಸಾವೇ ಗತಿ ಇಲ್ಲಿನ ಕುಟುಂಬಗಳಿಗೆ ಸಣ್ಣ ಪುಟ್ಟ ಕಾಯಿಲೆ ಬಂದರೆ ಸಮೀಪದ ಬೆಳ್ತಂಗಡಿ ಕೇಂದ್ರ ಪ್ರದೇಶಕ್ಕೆ ಬಂದು ಚಿಕಿತ್ಸೆ ಪಡೆಯಬಹುದು ಆದರೆ ಮಳೆಗಾಲದಲ್ಲಿ ರಾತ್ರಿ ಹೊತ್ತು ತೀವ್ರ ಅನಾರೋಗ್ಯಕ್ಕೆ ಒಳಗಾದರೆ ಸಾವೇ ಗತಿ ಹಿಂದೆ ಇದೇ ಪರಿಸರದ ವ್ಯಕ್ತಿಯೊಬ್ಬರಿಗೆ ರಾತ್ರಿ ತೀವ್ರ ಅನಾರೋಗ್ಯಕ್ಕೆ ಒಳಗಾದಾಗ ಹೆಗಲಿನಲ್ಲಿ ಹೊತ್ತುಕೊಂಡು ಬರುತ್ತಿರುವಾಗ ಕಾಡಿನ ಮಧ್ಯದಲ್ಲೇ ಸಾವನ್ನಪ್ಪಿದ್ದು ನಂತರ ಹೆಣವನ್ನು ಹೊತ್ತುಕೊಂಡು ಮರಳಿ ಮನೆಗೆ ಹೋಗಬೇಕಾಯಿತು ಹೀಗೆ ಹಲವು ಬಾರಿ ಇವರು ಇಂತಹ ತೊಂದರೆಗಳಿಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ ಆದರೆ ಇಷ್ಟೆಲ್ಲ ಸಮಸ್ಯೆಗಳನ್ನ ಇವರು ಅನುಭವಿಸುತ್ತಿದ್ದರೂ ಸರ್ಕಾರ ಹಾಗೂ ರಾಜಕಾರಣಿಗಳಿಗೆ ಮಾತ್ರ ಅರ್ಥವಾಗುತ್ತಿಲ್ಲ ಮಹಿಳೆಯರಿಗೆ ಹೆರಿಗೆಯ ಸಂದರ್ಭದಲ್ಲಿ ಇಲ್ಲಿನ ಮಹಿಳೆಯರು ತಿಂಗಳುಗಳ ಮುಂಚೆಯೇ ಪೇಟೆ ಕಡೆ ಬಂದು ಬಿಡುತ್ತಾರೆ ಸೌಲಭ್ಯ ಒದಗಿಸಿ ಕಾಡು ಬಿಟ್ಟು ಹೊರಗೆ ಬರಲಾರೆ ಅಜ್ಜ ಮುತ್ತಾತನ ಕಾಲದಿಂದ ಇಲ್ಲೇ ವಾಸ ಮಾಡುತ್ತಿದ್ದು ಕಷ್ಟಕರವಾದರೂ ಬದುಕು ಇಲ್ಲಿನ ಬದುಕಿನಲ್ಲಿ ನಮಗೆ ನೆಮ್ಮದಿ ಇದೆ ಇಲ್ಲಿಂದ ಹೊರಬರಲು ನಾವು ಸಿದ್ಧರಿಲ್ಲ ಕೃಷಿ ಮಾಡಿ ಜೀವನ ಮಾಡುತ್ತಿದ್ದೇವೆ ನಮ್ಮ ಸುತ್ತಲಿನ ಅರಣ್ಯ ಸಂಪತ್ತನ್ನು ರಕ್ಷಣೆ ಮಾಡುತ್ತಿದ್ದೇವೆ ನಾಶ ಮಾಡುತ್ತಿಲ್ಲ ಎಂದು ಇಲ್ಲಿನ ಜನರು ಹೇಳುತ್ತಿದ್ದಾರೆ ಇದೀಗ ನಕ್ಸಲ್ ಪೀಡಿತ ಪ್ರದೇಶವೆಂದು ಈ ಪ್ರದೇಶವನ್ನು ಘೋಷಿಸಿದ್ದು ಕೋಟಿ ಗಟ್ಟಲೆ ರೂಪಾಯಿ ಅನುದಾನ ಬರುತ್ತಿದೆ ಎಂದು ಕೆಲವು ಸಭೆಗಳಲ್ಲಿ ತಿಳಿಸಿದ್ದಾರೆ
ಆದರೆ ಇದುವರೆಗೆ ಇವರಿಗೆ ಈ ಅನುದಾನ ಬರುತ್ತಿಲ್ಲ. ರಸ್ತೆ ಹಾಗೂ ವಿದ್ಯುತ್ ಸಂಪರ್ಕ ಕಲ್ಪಿಸಿ, ಆದರೆ ನಮ್ಮನ್ನು ಅರಣ್ಯದಿಂದ ಹೊರಹೋಗಿ ಎಂದು ಒತ್ತಾಯಿಸಬೇಡಿ ಎಂದು ಅಂಗಲಾಚಿಕೊಳ್ಳುತ್ತಿದ್ದಾರೆ ಈ ಜನರು. ಇಲ್ಲಿ ಒಂದೆರಡು ಕುಟುಂಬಗಳು ಪ್ರಕೃತಿ ದತ್ತವಾದ ನೀರಿನಿಂದ ತಮ್ಮ ಸ್ವಂತ ಖರ್ಚಿನಿಂದ ವಿದ್ಯುತ್ ಉತ್ಪಾದನಾ ಯಂತ್ರವನ್ನು ಖರೀದಿಸಿ ಮನೆಗೆ ಬೇಕಾದ ವಿದ್ಯುತ್ ಉತ್ಪಾದಿಸಿದ್ದಾರೆ. ಆದರೆ ಎಲ್ಲರಿಗೂ ಅದು ಸಾಧ್ಯವಾಗಿಲ್ಲ. ಕಳೆದ 6 ವರ್ಷಗಳ ಹಿಂದೆ ಯಾವುದೋ ಯೋಜನೆಯಲ್ಲಿ ಸೇತುವೆ ನಿರ್ಮಿಸಲು ದೊಡ್ಡ ಸಿಮೆಂಟ್ ಪೈಪ್ಗಳನ್ನು ಇಲ್ಲಿ ತಂದು ಹಾಕಿದ್ದು, ಈವರೆಗೆ ಯಾವುದೇ ಕಾಮಗಾರಿಗಳು ನಡೆದಿರುವುದು ಕಾಣುತ್ತಿಲ್ಲ. ಇದು ಯಾರನ್ನು ವಂಚಿಸುವ ಪ್ರಯತ್ನ ಎಂದು ಇಲ್ಲಿನ ಜನ ಪ್ರಶ್ನಿಸುತ್ತಿದ್ದಾರೆ. ಆದರೆ ಇದುವರೆಗೂ ಸೇತುವೆ ನಿರ್ಮಿಸಿಲ್ಲ, ಸಿಮೆಂಟ್ ಪೈಪ್ಗಳು ಮಾತ್ರ ಕಾಡಿನ ಮಧ್ಯೆ ಅನಾಥವಾಗಿ ಬಿದ್ದುಕೊಂಡಿದೆ. ಇದೀಗ ಮತ್ತೊಂದು ಚುನಾವಣೆ ಎದುರಾಗಿದೆ. ಜನಪ್ರತಿನಿಧಿಗಳು, ರಾಜಕಾರಣಿಗಳು ಭರವಸೆಗಳ ಮೂಟೆ ಹೊತ್ತು ಇವರಲ್ಲಿಗೆ ಬರಲಿದ್ದಾರೆ. ಆದರೆ ಚುನಾವಣೆ ಮುಗಿದ ಬಳಿಕ ಇವರತ್ತ ಗಮನಿಸುವವರು ಯಾರು ಎಂಬುದೇ ಮುಖ್ಯ ಪ್ರಶ್ನೆಯಾಗಿದೆ. ದೈಜಿ ವರ್ಲ್ಡ್ ವಾಹಿನಿ ತಂಡ ಈ ದಟ್ಟ ಅರಣ್ಯಕ್ಕೆ ಭೇಟಿ ನೀಡಿ ಇಲ್ಲಿರುವ 8 ಕುಟುಂಬಗಳು ಅನುಭವಿಸುತ್ತಿರುವ ಕಷ್ಟಗಳನ್ನ ಹೊರ ಜಗತ್ತಿಗೆ ಹಾಗೆ ಸರ್ಕಾರ ಮತ್ತು ರಾಜಕಾರಣಿಗಳಿಗೆ ತೋರಿಸುವ ಪ್ರಯತ್ನ ಮಾಡಿದೆ. ಈ ವರದಿಯಿಂದ ಎಚ್ಚೆತ್ತು ಸರ್ಕಾರ ಇತ್ತ ಕಡೆ ಗಮನ ಹರಿಸಬೇಕಾಗಿದೆ.